ವರ್ಷ ಪೂರಾ ನಮ್ಮ ಗಾಡಿಗಳ ಮೇಲೆ ಧೂಳಿರುತ್ತೆ. ಏನಿಲ್ಲ ಅಂದ್ರೆ 1.5 inch ಧೂಳು. ಅದನ್ನ ಒರ್ಸಕ್ ಹೋಗಲ್ಲ, ಮೂಸ್ ನೋಡಕ್ಕೂ ಹೋಗಲ್ಲ. ಆಯುಧ ಪೂಜೆ ಟೈಮಲ್ಲಿ ಅಂತೂ ಫುಲ್ ಲವ್ ಬಂದ್ಬಿಡುತ್ತೆ. ಏನು 1 rupee ಅದ ಚಿಕ್ಕ ಶಾಂಪು ಬರುತ್ತಲ್ಲ, ಚಿಕ್ಕ ಶಾಂಪು ಸನ್ ಸಿಲ್ಕ್ ಶಾಂಪು ಎಲ್ಲ ಹಾಕಿ ಚೆನ್ನಾಗಿ ತಿಕ್ಕದೇ ತಿಕ್ಕದು. ಅದು ಇತ್ತೀಚಿಗಂತೂ ತೊಳೆದು ಬಿಟ್ಬಿಟ್ಟಿದೀವಿ. ವಾಟರ್ ವಾಶ್ ಕೊಡೋದು, ವಾಟರ್ ವಾಶಲ್ಲಿ 1.5 kilometer ಕ್ಯೂ. ಇನ್ನು ಒಂದು ವಾರದಲ್ಲಿ ವಾಟರ್ ವಾಶ್ ಅವನು ಫುಲ್ ಅಂಬಾನಿ ಆಗೋಗ್ಬಿಡ್ತಾನೆ ಆಯುಧ ಪೂಜೆ ಟೈಮಲ್ಲಿ. ಆಮೇಲೆ ಇನ್ನೊಂದು ನೆನಪಿದೆಯಾ, ಆಯುಧ ಪೂಜೆ ಟೈಮಲ್ಲಿ SMS ಗಳು ಬರೋದು, ಫಾರ್ವರ್ಡ್ಗಳು. ಏನು ಅಂತ ಅಂದರೆ, ನನ್ನ ಟೂಲ್ಸ್ ಎಲ್ಲ, ನಂದು ಲಾಂಗು ಮಚ್ಚೆಲ್ಲ ನಾನು ಇವತ್ತು ಪೂಜೆಗೆ ಇಟ್ಬಿಟ್ಟಿದ್ದೀನಿ, ಅದಕ್ಕೆ ಯಾರು ಗಲಾಟೆ ಮಾಡ್ಕೊಳಕ್ಕೋಗ್ಬೇಡಿ ಅಂತ. ಟೆಕ್ಸ್ಟ್ ಬುಕ್ಕು ಪೆನ್ಗಳು ಇಟ್ಟಿರ್ತೀವಿ, ಬಟ್ ಅವನ್ನೆಲ್ಲ ಮಿಸ್ ಮಾಡ್ಕೊತಾ ಇದ್ದೀವಿ ಆ SMS ಗಳೆಲ್ಲ. ಇವಾಗ ಆಯುಧ ಪೂಜೆ ಅಂದಮೇಲೆ ಒಬ್ಬೊಬ್ರು ಒಂದೊಂದು ಪೂಜೆ ಮಾಡ್ತಾರೆ. ನಮ್ಮನೇಲಿ ಎಲ್ಲ ಅಮ್ಮಂದಿರೆಲ್ಲ TV ಗೆ, ಫ್ರಿಡ್ಜ್ಗೆ, ಮಿಕ್ಸರ್ಗೆ ಎಲ್ಲದಕ್ಕೂ ಪೂಜೆ ಮಾಡ್ತಾರೆ. ಇನ್ನು ಬ್ಯಾಚುಲರ್ ಹುಡುಗರು ಎಲ್ಲ ಗೊತ್ತಲ್ಲ, ಬಾಟ್ಲು ಓಪನರ್ಗೆ ಪೂಜೆ ಮಾಡ್ತಾರೆ, ಅದೇ ಮೋಸ್ಟ್ ಯೂಸ್ಡ್ ಆಯುಧ ಅವ್ರಿಗೆ. ಇನ್ನು ಲೇಡೀಸ್ ಹೆಣ್ಮಕ್ಳು ಬಂದರೆ ಅವ್ರ ನಾಲ್ಗೆಗೆ ಪೂಜೆ ಮಾಡ್ಕೊಬೇಕು ಅವರು, ಬಿಕಾಸ್ ಅದೇ ಅವ್ರಿಗೆ ದೊಡ್ಡ ಆಯುಧ. ಇನ್ನು ಆಯುಧ ಪೂಜೆ ಅಂತ ಅಂದರೆ ಸ್ವೀಟ್ ಬಾಕ್ಸ್ಗಳ ರಾಶಿ. ಮನೇಲಿ ಸ್ವೀಟ್ ಬಾಕ್ಸ್ ಅಂತ ಫುಲ್ ಕುತುಬ್ ಮಿನಾರೆ ಕಟ್ಬಿಡೋದು. ಬಟ್ ಒಂದು ನಿಗೂಢ ವಿಚಾರ ಏನು ಅಂತ ಅಂದರೆ, ನಮಗೆ ಕೊಟ್ಟಿರೋ ಸ್ವೀಟ್ ಬಾಕ್ಸ್ ನಿಜವಾಗ್ಲೂ ಅವರು ಕಾಸು ಕೊಟ್ಟು ತೊಗೊಂಡು ನಮಗೆ ಕೊಡ್ತಾ ಇದ್ರಾ, ಇಲ್ಲಾಂದ್ರೆ ಸರ್ಕ್ಯುಲೇಷನಲ್ಲಿ ಓಡಿಸ್ತಾ ಇದ್ರ, ಅವ್ರು ಯಾರಿಗೋ ಕೊಟ್ಟಿರೋದು ನಮಗೆ ಕೊಡ್ತಾ ಇದ್ರಾ, ಅಥವಾ ನಮಗೆ ಕೊಟ್ಟರೆ ನಾವು ಇನ್ನೊಬ್ರಿಗೆ ಕೊಡ್ತಾ ಇದೀವ ಗೊತ್ತಿಲ್ಲ. ಬಟ್ ಅದು ನಿಗೂಢವಾಗಿ ಉಳಿಯುತ್ತದೆ ಆ ಮ್ಯಾಟ್ರ್. ಇನ್ನು ಸರಸ್ವತಿ ಪೂಜೆಗೆ ಟೆಕ್ಸ್ಟ್ ಬುಕ್ನ ಇಡಕ್ಕೆ ಹೇಳೋರು. ನಾನು ಯಾವ ಸಬ್ಜೆಕ್ಟ್ ಫೇಲ್ ಆಗ್ತಿದ್ನೋ ಆ ಟೆಕ್ಸ್ಟ್ ಬುಕ್ಕೇ ಇಡ್ತಿದ್ದೆ ದೇವ್ರ ಮುಂದೆ, ದಯವಿಟ್ಟು ಪಾಸ್ ಮಾಡ್ಸಪ್ಪ ಅಂತ. ಅಲ್ಲ, ನಾವು ಓದಿಲ್ದಿರೋದು ಸರಸ್ವತಿ ತಾಯಿ ಏನು ಮಾಡೋಕ್ಕೆ ಸಾಧ್ಯ ಅಲ್ಲಿ? ಫ್ಯಾಕ್ಟ್ರಿಗಳ ಮುಂದೆ, ದೊಡ್ಡ ದೊಡ್ಡ ಬಸ್ಗಳ ಮುಂದೆ, ಲಾರಿಗಳ ಮುಂದೆ, ಅಂಗಡಿಗಳ ಮುಂದೆ ಕುಂಬಳಕಾಯಿ ಹೊಡೆಯೋರು. ಆ ಕುಂಬಳಕಾಯಲ್ಲಿ 1 rupee, 2 rupee, 4 anna, 50 paisa ಎಲ್ಲ ಹಾಕೋರು. ಅದನ್ನು ಹಾಯ್ಕೊಳ್ಳೋಕ್ಕೆ ಇಡೀ ಒಂದು ಬೆಟಾಲಿಯನ್ ಇರ್ತಿದ್ದೆ ನಾನು, ನಮ್ಮ ಬಾಯ್ಸ್ ಎಲ್ಲ ಹೋಗ್ತಾ ಇದ್ವಿ. ಇವಾಗ ದೊಡ್ಡವರಾಗ್ಬಿಟ್ಟು ಆ ಥರ ಹೊಡೆದ್ರೆ ಹಾಯ್ಕೊಳ್ಳೋಕ್ಕೂ ಆಗಲ್ಲ. ಅವಾಗ ಆ ಸಿಕ್ಕಿದ್ದು 1 rupee, 2 rupee ಏನು ಫುಲ್ಲು ರಿಚ್ ಫೀಲಿಂಗ್ ಬರ್ತಾ ಇತ್ತು. ಎನಿವೇಸ್, ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು, ಆಯುಧ ಪೂಜೆಯ ಶುಭಾಶಯಗಳು. ನಮ್ಮಲ್ಲಿರೋ ಎಲ್ಲ ವಸ್ತುಗಳು ಅಥವಾ ನಮ್ಮ ಗಾಡಿಗಳು ಸುರಕ್ಷಿತವಾಗಿರಲಿ, ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಿ, ನಾವು ಅದನ್ನು ಚೆನ್ನಾಗಿ ನೋಡ್ಕೊಳ್ಳೋಣ. ಹಬ್ಬದ ಶುಭಾಶಯಗಳು. ಎಲ್ಲರೂ ಶಾಂತಿನ ಮೇಂಟೈನ್ ಮಾಡಿ, ಒಳ್ಳೇದಾಗಲಿ. ಪೀಸ್. ಫಸ್ಟ್ ಆಫ್ ಆಲ್, ನೀನು ವೈ ಸ್ಟೋರಿ ಇಟ್ಟಿರೋದೇ.